ಪ್ರತಿಯೊಂದು ಏನೋ ಮಾಹಿತಿ ಕಾರ್ಯಕ್ರಮ ಇರುತ್ತೆ, ಫಾರ್ ಎಕ್ಸಾಂಪಲ್ ಆಯುಷ್ಮಾನ್ ಬಗ್ಗೆ ಇರಲಿ, ಈ ಶ್ರಮ್ ಕಾರ್ಡ್ ಬಗ್ಗೆ ಇರಲಿ, ಅವೆಲ್ಲ ನಾವು ನಮ್ಮ ನಾಡ ಒಕ್ಕೂಟದ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇವತ್ತಿಗೂ ಓಕೆನಾ ಇವತ್ತು ನಾನು ಹೇಳ್ತಾ ಇದ್ದೀನಿ. ಈ ಸ್ಟೇಜ್ ಅಲ್ಲಿ ಇದ್ಕೊಂಡು ನಮ್ಮೂರಿನಲ್ಲಿರುವಂತಹ ಕ್ಯಾನ್ಸರ್ ಪೇಷಂಟ್ ನ ಟ್ರೀಟ್ಮೆಂಟ್ ಮೊನ್ನೆ ತಾನೆ ಡಿಸ್ಚಾರ್ಜ್ ಆಯಿತು, ಅಪ್ರಾಕ್ಸಿಮೇಟ್ಲಿ 4 ಲ್ಯಾಕ್ ರುಪೀಸ್ ಹೇಳಿದ್ರು ಅವರು. ಸೊ ವಿ ಆ ಮಾಹಿತಿಯನ್ನು ಇಟ್ಕೊಂಡು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಜೊತೆ ಮಾತಾಡಿಬಿಟ್ಟು ಆಯುಷ್ಮಾನ್ ಅಡಿ ಅವರು ಡಿಸ್ಚಾರ್ಜ್ ಆಗಿ ಮೊನ್ನೆ ತಾನೆ ಮನೆಗೆ ಬಂದರು. ಸೊ ಇದೊಂದು ಏನಂತೀನಿ ಅಂದರೆ ಯೂಟ್ಯೂಬ್ ಅಂದರೆ ನಾವು ಚಿಕ್ಕದು ಅಂತ ಅಂದ್ಕೊತೀವಿ, ಯಾಕಂದರೆ ಆ ಮಾಹಿತಿ ಅಲ್ಲಿ ಇರಲಿಲ್ಲ ಅಂದರೆ ಆಗಿರೋ 1 ವರ್ಷ ಮುಂಚೆ ಆಗಿರೋದು ಅದು, ಆಯಿತಾ. ಸೊ ಆ ಮಾಹಿತಿ ನನಗೆ ಅದನ್ನು ರೀಕಾಲ್ ಮಾಡೋಕ್ಕೆ ಆಗ್ತಿರಲಿಲ್ಲ, ನಮ್ಮ ಬುದ್ಧಿಶಕ್ತಿ ಎಷ್ಟು ಇದೆ ಅಂತ ನಮ್ಗೆ ಎಲ್ಲರೂ ಗೊತ್ತು. ಹಾಗಾಗಿ ನಾನು ಅದನ್ನು ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ಈ ಥರ ಕ್ಲೈಮ್ ಪ್ರೊಸೆಸ್, ಓಕೆ ಓಕೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಬೇಕು, ಈ ಥರ ರೆಫರಲ್ ಲೆಟರ್ ತೊಗೋಬೇಕು, ಇವರ ಸಿಗ್ನೇಚರ್ ಆರೋ ಸಿಗ್ನೇಚರ್ ಬೇಕು. ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನೇಷನ್ ಸಿಗ್ತಾ ಇರಲಿಲ್ಲ, ಈ ಗಲ್ಫಿಂದ ರಿಟರ್ನ್ ಬಂದವರಿಗೆ ಇಲ್ಲಿಗೆ ಪ್ರಯಾರಿಟಿ ಬೇಸ್ಡ್ ವ್ಯಾಕ್ಸಿನೇಷನ್ ಅಂತ ಇದಿಲ್ಲ. ಆ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಿರೋದೇ ಗಲ್ಫ್ ಇಂದ ಯಾರು ಎಂಪ್ಲಾಯೀಸ್ ಇರ್ತಾರೆ ಅವರೊಂದು ಟ್ವಿಟರ್ ಕ್ಯಾಂಪೇನ್ ಶುರು ಮಾಡಿದ್ರು. ಅವಾಗ ಏನಾಗಿತ್ತು, ಒಂದು ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿಬಿಟ್ಟು ಅದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಟ್ಯಾಗ್ ಮಾಡಿದ ನಂತರ ಪ್ರಯಾರಿಟಿ ವ್ಯಾಕ್ಸಿನೇಷನ್ ಅಂತ ಅಂದ್ಬಿಟ್ಟು ಅಜ್ಜರ್ಕರ್ ಹಾಸ್ಪಿಟಲ್ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ತೀವಿ ನಾವು. ಫಸ್ಟ್ ವಾಟ್ಸ್ಆಪ್, ಸೆಕೆಂಡ್ ಝೂಮ್, ಥರ್ಡ್ ಯೂಟ್ಯೂಬ್, ಫೋರ್ತ್ ಫೇಸ್ಬುಕ್, ಫಿಫ್ತ್ ಟ್ವಿಟರ್. ಓಕೆ, ಇವತ್ತು ತಮ್ಮದೇ ಆದ ಇಂಪಾರ್ಟೆನ್ಸ್ ಗಳಿದೆ. ಸೊ ವಿಲ್ ಟೇಕ್ ಒನ್ ಆಫ್ಟರ್ ಅದರ್. ಕೆಲವರು ಐ ಮೀನ್ ದೇ ಆರ್ ವೆರಿ ಗುಡ್ ಎಟ್ ಟೆಕ್ನಾಲಜೀಸ್, ಆದರೂ ಎಲ್ರಿಗೋಸ್ಕರ ಒಂದು ರಿಹರ್ಸಲ್ಗೋಸ್ಕರ ನಾವು ಇದನ್ನ ಈ ಆಕ್ಟಿವಿಟಿನ ಮಾಡ್ತಾ ಇದ್ದೀವಿ. ಯಾವ ತರ ಜನಸಾಮಾನ್ಯರಿಗೆ ನೀಡಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ವಾಟ್ಸ್ಆಪ್ ಆಗಿರುವಂತದ್ದೇ ಅಲ್ವಾ. ಹಾಗಾಗಿ ಅದು ಏನೇನೇ ಆಬ್ಜೆಕ್ಟಿವ್ ಕೂಡ ಹೌದು, ವಿ ವಾಂಟ್ ಎವ್ರಿ ಒನ್ ಟು ಟೇಕ್ ಆನ್ ಬೋರ್ಡ್. ಎರಡನೇ ಬೆನಿಫಿಟ್ ಏನಂದ್ರೆ ಇನ್ಫಾರ್ಮೇಶನ್, ಏನು ಮಾಹಿತಿ ಇರುತ್ತೆ ಆಯುಷ್ಮಾನ್ ಇರಲಿ ಅಥವಾ ಬೇರೆ ಏನೇ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಅದರ ಮಾಹಿತಿಯನ್ನ ನಾವು ಬೇರೆಯವರಿಗೆ ತಲುಪಿಸ್ತೀವಿ. ಮೂರನೇದೇನಂದ್ರೆ ಟ್ರೂತ್, ಏನು ನಾವು ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಇರಲಿ ಟ್ವಿಟರ್ ಇರಲಿ ಎಷ್ಟು ಫಾಲ್ಸ್ಹುಡ್ ಎಲ್ಲಿ ಪ್ರಿವೇಲ್ ಆಗ್ತಾ ಉಂಟು ಎಲ್ಲ ಬೇರೆ ಸಂಸ್ಥೆಗಳಿಂದ ಬರ್ತದೆ, ಆದ್ರಿಂದ ಅದನ್ನು ಎನ್ಕೌಂಟರ್ ಮಾಡಲಿಕ್ಕೆ ನಮ್ಮ ಹತ್ರ ಪ್ರಾಪರ್ ಆಗಿ ಸೋರ್ಸಸ್ ಇಲ್ಲ. ಬಟ್ ನಮ್ಮಲ್ಲಿ ಫೇಸ್ಬುಕ್ ಅನ್ನುವಂಥ ಟೆಕ್ನಾಲಜಿ ಇದೆ, ಆದರೆ ನಾವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊತಾ ಇಲ್ಲ. ಅದನ್ನು ಯಾವ ಥರ ಯೂಸ್ ಮಾಡ್ಕೊಬೇಕು ಅನ್ನುವಂಥದ್ದು ನಾವೆಲ್ಲ ಅರ್ಥಕೋಬೇಕು ಅನ್ನುವಂಥದ್ದಕ್ಕೆ ಒಂದು ತರಬೇತಿ. ಮೂರನೇ ಬೆನಿಫಿಟ್ಸು ಸೇವಿಂಗ್ ಟೈಮ್, ಫಾರ್ ಎಕ್ಸಾಂಪಲ್ ಝೂಮ್ ಅನ್ನುವಂಥ ಟೆಕ್ನಾಲಜಿ ನಮ್ಮ ಹತ್ರದ್ದು ಇದೆ, ಎಲ್ಲರ ಹತ್ರ ಇದೆ ಇಲ್ಲಿ ಅಲ್ವಾ. ಸೊ ಯಾವುದೇ ಒಂದು ಇವೆಂಟ್ ಮಾಡೋ ಮುಂಚೆ ನಾವು ಮೀಟಿಂಗ್ಸ್ ಮಾಡ್ತೀವಿ. ಮುಂಚೆ ಟ್ರೆಡಿಷನಲ್ ಅಪ್ರೋಚ್ ಏನಿತ್ತು ಅಂದರೆ ಎಲ್ಲರೂ ಬೇರೆ ಬೇರೆ ಕಡೆಯಿಂದ, ಹೆದರಿಂದ ರಫೀಕ್ ಬಾಯ್ ಅವ್ರ ಟೀಮ್ ಬರಬೇಕು, ಬೆಂಗಳೂರಿಂದ ನಮ್ಮ ಟೀಮ್ ಬರಬೇಕು, ಉಡುಪಿಯಿಂದ ಇನ್ನೊಂದು ಟೀಮ್ ಬರಬೇಕು, ಒಂದು ಮೂರು ಮೀಟಿಂಗ್ ಇದ್ರೆ ಮೂರು ಮೀಟಿಂಗ್ ಒಂದು ಕಡೆ ನಾವು ಸೇರ್ಕೋಬೇಕು ಅಲ್ವಾ. ಅದನ್ನೊಂದು ಡಿಜಿಟಲಿ ಯಾವ ಥರ ಈಗ ಕೋವಿಡ್ ನಂತರ ಅಂತೂ ಅದು ಯಾವ ಥರ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂದರೆ ಎಲ್ಲ ಡಿಜಿಟಲಿ ಮನೇಲಿ ಕೂತ್ಕೊಂಡ್ಬಿಟ್ಟು ನೀವು 30 ಮಿನಿಟ್ಸ್ ಅಥವಾ 1 ಅವರ್ ಕಮ್ಯುನಿಟಿಗೋಸ್ಕರ ನೀವು ಟೈಮ್ನ ಸೇವ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡ್ಕೋಬೋದು ಝೂಮ್ ಮೂಲಕ. ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೊಂತೀನಿ ಝೂಮ್ ಅಂದರೆ ಅಲ್ವಾ, ಝೂಮ್ ಆ್ಯಪ್ ಎಲ್ಲ ಬಗ್ಗೆ ನಾವು ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಯಾವ ಕಮ್ಯುನಿಟಿ ಪ್ರತಿ ಡೆಕೆಡಲ್ಲಿ ಅಥವಾ ಸೆಂಚುರಿಯಲ್ಲಿ ಟೆಕ್ನಾಲಜಿ ಏನಿದೆ ಅಥವಾ ಶಕ್ತಿ ಏನಿದೆ ಅದನ್ನು ಅಪ್ಪಿಕೊಂಡಿದೆ ಅಂಥ ಕಮ್ಯುನಿಟಿಯೇ ಫಾರ್ವರ್ಡ್ ಹೋಗಿದೆ. ಇವಾಗ ನೋಡ್ತಾ ಇದ್ರೆ ನಾವು ಹೇಳ್ತೀವಿ ಸುಳ್ಳು ಫಾಸ್ಟಾಗಿ ಹಾಡ್ತಾ ಇದೆ ಅಂತ, ಬಿಕಾಸ್ ಅವ್ರಿಗೆ ಅದನ್ನು ಪ್ರೊಪಗೇಟ್ ಮಾಡೋರು ಅಷ್ಟು ಜನ ಇದ್ದಾರೆ, ಅಷ್ಟು ಬೇರೆ ಕಮ್ಯುನಿಟೀಸರು ಅಷ್ಟು ಸ್ಪೀಡಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕಮ್ಯುನಿಟಿ ತುಂಬ ಹಿಂದೆ ಇದೆ ಇದರಲ್ಲಿ, ನಾವು ಟ್ರೂತ್ನ ಸ್ಪ್ರೆಡ್ ಮಾಡಲಿಕ್ಕೆ ತುಂಬ ಸ್ಪೇಸ್ ತುಂಬ ಕಡಿಮೆ ಇದೆ ನಮ್ಮದು, ಅದನ್ನು ನಾವು ಅಡ್ವಾನ್ಸ್ ಮಾಡ್ಕೋಬೇಕು. ಈಗ ಇದರಲ್ಲಿ ಈ ರೂಮಲ್ಲಿ ತಕ್ರೀಬನ್ 60 ಜನ ಇದ್ದೀರಾ ನೀವಿಲ್ಲಿ ಅಲ್ವಾ, ಕೆಲವರಿಗೆ ಮೇ ಬಿ ಹಂಡ್ರೆಡ್ಸ್ ಆಫ್ ಫಾಲೋವರ್ಸ್ ಇರ್ತಾರೆ, ಕೆಲವರಿಗೆ ಥೌಸಂಡ್ಸ್ ಆಫ್ ಫಾಲೋವರ್ಸ್ ಇರ್ತಾರೆ. ಫೇಸ್ಬುಕ್ ಅನ್ನುವಂಥದ್ದು ಐ ಥಿಂಕ್ ಮೋಸ್ಟ್ ಆಫ್ ದ 90s 80s ಅಲ್ಲಿ ಹುಟ್ಟಿದವರಿಗೆ ಎಲ್ಲರ ಹತ್ರ ಒಂದು ಅಕೌಂಟ್ ಇದೆ, ನಮ್ಮ ಹತ್ರ 1000 ಫ್ರೆಂಡ್ಸ್ ಇರ್ತಾರೆ ಓಕೆನಾ. ಅದರಲ್ಲಿ 90% ಫ್ರೆಂಡ್ಸ್ ಅಂದ್ರೆ ನಾನ್ ಮುಸ್ಲಿಮ್ಸ್ ಇರ್ತಾರೆ, ಯಾಕಂದ್ರೆ ನಾವು ಬೆಳೆದಿರುವಂಥದ್ದೇ ನಾನ್ ಮುಸ್ಲಿಮ್ ಸ್ಕೂಲ್ಸ್ ಅಲ್ಲಿ ಅಲ್ವಾ. ಸೊ ನಾವು ಒಂದು ಪೋಸ್ಟ್ ಮಾಡಿದ್ರೆ 1000 ಪೀಪಲ್ ಕ್ಯಾನ್ ಲುಕ್ ಎಟ್ ಇಟ್ ಓಕೆನಾ. ಸೊ ಈಗ 60 ಮೆಂಬರ್ಸ್ ಇದ್ರೆ ತಕ್ರೀಬನ್ 50,000 to 60,000 ಜನರು ಅದನ್ನ ವ್ಯೂ ಮಾಡ್ತಾರೆ, ಆ ಟ್ರೂತ್ನ ಅರ್ಥ ಮಾಡ್ಕೊತಾರೆ. ನಾವು ಅದಕ್ಕೆ ನಾವು ಮೀಡಿಯೇಟರ್ ಆಗಬೇಕು, ಅದಕ್ಕೋಸ್ಕರ ಈ ಒಂದು 20 ಮಿನಿಟ್ಸ್ನ ಸೆಷನ್ ಇದೆ. ದಯವಿಟ್ಟು ಎಲ್ಲರೂ ಕೋಆಪರೇಟ್ ಮಾಡಬೇಕು, ತಮ್ಮ ಮೊಬೈಲ್ ಫೋನ್ಸ್ನ ದಯವಿಟ್ಟು ಮೇಲೆ ತಗೊಳ್ಳಿ. ಹಾಗೆ ವಾಲಂಟಿಯರ್ಸ್ ರಫಿಕ್ ಸರ್ ತಾವು ಇಯರ್ ಟೇಬಲ್ನ ಮಾನಿಟರ್ ಮಾಡಿ, ಖಲೀಲ್ ಸರ್ ಒಳಗೆ ಬಂದುಬಿಟ್ಟು ಒಳಗಿಂದ ಬಂದರೆ ಈಸಿ ಆಗುತ್ತೆ ನಿಮಗೆ. ಸೊ ದೋಸ್ 2 ಟೇಬಲ್ಸ್, ರಿಯಾನ್ ಪ್ಲೀಸ್ ಟೇಕ್ ಕೇರ್ ಆಫ್ ದೀಸ್ 2 ಟೇಬಲ್ಸ್ ಓಕೆ, ಖಲೀಲ್ ಸರ್ ಯು ಕ್ಯಾನ್ ಟೇಕ್ ಕೇರ್ ಆಫ್ ದಟ್ ಟೇಬಲ್. ಇಲ್ಲಿ ಸ್ಟಾರ್ಟ್ ವಿತ್ ವಾಟ್ಸ್ಆ್ಯಪ್ ಗ್ರೂಪ್ಸ್. ವಾಟ್ಸ್ಆ್ಯಪ್ ಗ್ರೂಪ್ಸ್ ನಮ್ಮಲ್ಲಿ ತುಂಬಾ ವಾಟ್ಸ್ಆ್ಯಪ್ ಇದೆ, ಎಲ್ಲರದ್ರಲ್ಲೂ ವಾಟ್ಸ್ಆ್ಯಪ್ ಇದೆ. ಯಾವ ಥರ ಅದ್ರ ವಾಟ್ಸ್ಆ್ಯಪ್ ಇಲ್ವಾ ಇಲ್ಲಿ?
व्हाट्सएप, सबके पास व्हाट्सएप है राइट, अल्हम्दुलिल्लाह। सो व्हाट्सएप ಅಲ್ಲಿ ನಮಗೆ ತುಂಬಾ ನಮ್ಮ ನಡುವೆ ಕೂಡ ತುಂಬಾ ಮೊಹಮ್ಮದ್ ಸುಹಾನ್ ಸಾಸ್ತಾನ್ ರವರು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಅವರಿಗೆ ಧನ್ಯವಾದ ಅರ್ಪಿಸಲಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಮುಷ್ತಾಕ್ ಅಹಮದ್ ಬೆಳೆಯವರು ಪುಷ್ಪವನ್ನು ನೀಡಿ ಅವರನ್ನ ಧನ್ಯವಾದ ಹೇಳ್ತಾರೆ, ತಪ್ಪಲ ಮೂಲಕ ಅಭಿನಂದಿಸಬೇಕು ಸರ್। ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಸರ್, ಥ್ಯಾಂಕ್ ಯು ಸೋ ಮಚ್। ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಾಟ್ಸ್ಆಪ್, ಸೊ ಪ್ರತಿಯೊಬ್ಬರದ್ರಲ್ಲೂ ತುಂಬಾ ಗ್ರೂಪ್ಸ್ ಇದೆ। ಸೊ ನಾವು ಯಾವಾಗ ನಮ್ಮ ಜನಸಾಮಾನ್ಯರ ಹತ್ರ ಮಾತಾಡ್ತೀವಿ, ಒಂದು ಕಂಪ್ಲೇಂಟ್ ಇದೆ ಸೇಯಿಂಗ್ ತುಂಬಾ ಮೆಸೇಜ್ ಬರ್ತದೆ ಸರ್ ಏನು ಮಾಡೋದು ಅಂತ ಅಂದ್ಬಿಟ್ಟು। ಸೊ ಇಫ್ ಎವ್ರಿವನ್ ಕ್ಯಾನ್ ಓಪನ್ ದ ವಾಟ್ಸ್ಆಪ್ ಪ್ಲೀಸ್, ನಿಮಗೆ ಅನಿಸಿದ್ರೆ ಯಾವ ಗ್ರೂಪ್ ಇಂದ ಜಾಸ್ತಿ ಮೆಸೇಜಸ್ ಬರ್ತದೆ ಅಂತ ಅನಿಸಿದ್ರೆ ಯು ಕ್ಯಾನ್ ಓಪನ್ ದಟ್ ವಾಟ್ಸ್ಆಪ್ ಗ್ರೂಪ್। ಫಾರ್ ಎಕ್ಸಾಂಪಲ್ ಕೆಲವು ವಾಟ್ಸ್ಆಪ್ ಗ್ರೂಪ್ಸ್ ಇರುತ್ತೆ ಸುಮ್ಮನೆ ಫನ್ಗೋಸ್ಕರ ನಾವು ಇಟ್ಟಿರ್ತೀವಿ ಅಲ್ವಾ, ಸೊ ಅದು ಯಾವಾಗಲೂ ನೋಟಿಫೈ ಮಾಡುತ್ತೆ ನಮಗೆ। ಸೊ ವಿ ಡೋಂಟ್ ವಾಂಟ್ ದಟ್ ನೋಟಿಫಿಕೇಶನ್ ಟು ಕಮ್ ಔಟ್, ನಾವು ಬೇರೆ ಕೆಲಸದಲ್ಲಿ ಇರ್ತೀವಿ ಸೊ ನೋಟಿಫೈ ಮಾಡಬಾರ್ದು। ಸೊ ನೀವು ಗ್ರೂಪ್ ಓಪನ್ ಮಾಡಿ ಯಾವುದಾದ್ರೂ ಒಂದು, ಫಾರ್ ಎಕ್ಸಾಂಪಲ್ ಒಂದು ಗ್ರೂಪ್ ಓಪನ್ ಮಾಡಿಬಿಟ್ಟು ದೇರ್ ಇಸ್ ಅ ಮ್ಯೂಟ್ ಅಂತ ಒಂದು ಆಪ್ಷನ್ ಇದೆ, ಗ್ರೂಪ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದರೆ ಯು ಸಿ ದ ಮ್ಯೂಟ್ ಅಂತ ಆಪ್ಷನ್। ಐ ವಾಂಟ್ ಎವ್ರಿವನ್ ಟು ಪ್ಲೀಸ್ ಟ್ರೈ ದ್ಯಾಟ್, ಯಾಕಂದರೆ ನಾವು ತುಂಬಾ ಕಂಪ್ಲೇಂಟ್ಸ್ ಕೇಳಿದ್ದೀವಿ ಸೇಮ್ ತುಂಬಾ ಮೆಸೇಜಸ್ ಬರುತ್ತೆ ನಮಗೆ ಇರಿಟೇಟ್ ಆಗುತ್ತೆ ಅಂತ ಅನ್ನುವಂಥದ್ದು। ಗ್ರೂಪ್ ಡಿಸ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಅಲ್ಲಿ ಆಪ್ಷನ್ಸ್ ಬರುತ್ತೆ, ಯು ಹ್ಯಾವ್ ಅ ಮ್ಯೂಟ್ ಆಪ್ಷನ್, ನೀವು 1 ವೀಕ್ಗೋಸ್ಕರ ಮ್ಯೂಟ್ ಮಾಡ್ಬೋದು ಅಥವಾ ಫಾರ್ ಎವರ್ಗೋಸ್ಕರ ಮ್ಯೂಟ್ ಮಾಡ್ಬೋದು, ಸೊ ದ್ಯಾಟ್ ನಿಮ್ಮ ನಿಮ್ಮ ಟೈಮಲ್ಲಿ ನೀವು ಅದನ್ನು ನೋಡ್ಬೋದು ಮೆಸೇಜ್, ನಿಮಗೆ ಅದು ಶಬ್ದ ಮಾಡಲ್ಲ, ನೋಟಿಫೈ ಮಾಡಲ್ಲ, ಡಿಸ್ಟರ್ಬ್ ಮಾಡಲ್ಲ ನಿಮ್ಮನ್ನು। ಎಸ್, ಮ್ಯೂಟ್ ನೋಟಿಫಿಕೇಶನ್ಸ್, ಎಸ್ ಕರೆಕ್ಟ್। ಬಟ್ ಹಾಂ, ಯು ಕ್ಯಾನ್ ಯು ಕ್ಯಾನ್ ಚೂಸ್ ಹೌ ಮೆನಿ ಡೇಸ್, 1 ಡೇ ಅಥವಾ ಹಾಂ ಆಲ್ವೇಸ್, ಯಾವ ಥರ ನಿಮ್ಗೆ ಬೇಕೋ ಆ ಥರ ಮಾಡ್ಕೋಬೋದು। ಬಟ್ ದಯವಿಟ್ಟು ನಮ್ಮ ನಡುವೆ ಒಕ್ಕೂಟದ ಗ್ರೂಪ್ಸ್ನ ಮ್ಯೂಟ್ ಮಾಡ್ಕೋಬೇಡಿ, ಫುಲ್ ರೈಟ್। ಓಕೆ, ಸೆಕೆಂಡ್, ನಿಮಗೆ ಯಾವುದಾದ್ರೂ ಮೆಸೇಜಸ್ ಇಷ್ಟ ಆದರೆ ವಾಟ್ಸಪ್ಪಲ್ಲಿ ಓಕೆನಾ, ಒಂದು ನೀವು ರಿಪ್ಲೈ ಮಾಡ್ಬೋದು, ಅದು ಆ್ಯಕ್ಚುಲಿ ತುಂಬಾ ಎನ್ಕರೇಜ್ ಮಾಡುತ್ತೆ। ನಾವು ಏನೇ ಒಂದು ಈವೆಂಟ್ಸ್ ಏನೇ ಒಂದು ಕೆಲಸ ಮಾಡಿದರೆ ನೀವು ಅಂದ್ಕೊತೀರಾ ಯಾಕೆ ಮೆಸೇಜ್ ಮಾಡಬೇಕು ಯಾಕೆ ರಿಪ್ಲೈ ಮಾಡಬೇಕು ಅನ್ನೋಂಥದ್ದು, ಬಟ್ ಯಾವುದೇ ಒಂದು ನೀವು ರಿಪ್ಲೈ ಮಾಡಿದರೆ ಅದು ಒಂದು ಮೋಟಿವೇಟ್ ಮಾಡುತ್ತೆ ಕೆಲಸ ಮಾಡುವವರಿಗೆ ಒಂದು, ಆಯಿತಾ। ಎರಡನೇದು ನಿಮ್ಗೆ ಅನಿಸಿದ್ರೆ ತುಂಬಾ ಫ್ಲಡ್ ಆಗ್ತಾ ಇದೆ ಮೆಸೇಜಸ್, ದೆನ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಲೈಕ್ ದ ಮೆಸೇಜ್, ನೀವು ಆ ಮೆಸೇಜ್ನ ಯಾವುದೇ ಒಂದು ಮೆಸೇಜ್ ಓಪನ್ ಮಾಡಿ ನಿಮ್ಮ ವಾಟ್ಸಪ್ಪಲ್ಲಿ ಅದನ್ನು ಹೋಲ್ಡ್ ಮಾಡಿ ಇಟ್ಟರೆ ಯು ಗೆಟ್ ಅನ್ ಆಪ್ಷನ್ಸ್ ಥಮ್ಸ್ ಅಪ್ ಅಥವಾ ಹಾರ್ಟ್ ಶೇಪ್ ಆ ಥರ ಸಿಗುತ್ತೆ, ಸೊ ಯು ಕ್ಯಾನ್ ಜಸ್ಟ್ ಲೈಕ್ ಇಟ್। ಸೊ ಅವಾಗ ಅವಾಗ ಯಾರು ಮೆಸೇಜ್ ಹಾಕಿದ್ದಾರೆ ಈ ಗೆಸ್ಟ್ ನೋ ಓಕೆ ಸಮನ್ ಹ್ಯಾಸ್ ಲೈಕ್ ದ ಮೆಸೇಜ್, ಅವರಿಗೆ ಇಷ್ಟ ಆಯಿತು, ಒಂಥರ ಒಂಥರ ಮೋಟಿವೇಶನ್ ಆಗುತ್ತೆ ಕೆಲಸ ಮಾಡುವವರಿಗೆ ಎನಿ ಒನ್ ಮೆಸೇಜ್। ಯಾಕಂದರೆ ಸಾಧಾರಣ 200 ಜನ ಪ್ರತಿ ಗ್ರೂಪಲ್ಲಿ ಇದ್ದೀರಾ, 200 ಜನ ಮಾಷಾಲ ಅಂತ ಹೇಳಿ ಟೈಪ್ ಮಾಡೋಕ್ಕಾಗಲ್ಲ ಕೆಲವೊಮ್ಮೆ, ಹಾಗಾಗಿ ತಾವು ಅದನ್ನು ಲೈಕ್ ಮಾಡಿದರೆ ನಮ್ಗೆ ಅನಿಸುತ್ತೆ ಓಕೆ ಸಮನ್ ಹ್ಯಾಸ್ ರೆಕಗ್ನೈಸ್ಡ್ ಆಗ್ಬೇಕಂತ। ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್, ನಮ್ಮ ನಾಡ ಒಕ್ಕೂಟದಲ್ಲಿ ಏನು ಬೆನಿಫಿಷಿಯಲ್ ಮೆಸೇಜಸ್ ಬರುತ್ತೆ ಅದು ತಮ್ಮ ತಾಲೂಕು ಗ್ರೂಪ್ಸ್, ಬಿಕಾಸ್ ಅಲ್ಲಿ ಡಿಸ್ಟ್ರಿಕ್ಟ್ ಪದಾಧಿಕಾರಿಗಳು ಇರುವಂಥವ್ರು ನೀವು ಅಲ್ವಾ, ಉಡುಪಿಯಿಂದ ಕಾಪುಯಿಂದ ಅಥವಾ ಬೇರೆ ಬೇರೆ ತಾಲೂಕ್ಸಿಂದ, ನಿಮ್ಮದೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಯಾಕಂದರೆ ಉಡುಪಿ ಡಿಸ್ಟ್ರಿಕ್ಟಲ್ಲಿ ಬರುವಂಥ ಮೆಸೇಜಸ್ ಏನು ಬೆನಿಫಿಷಿಯಲ್ ಆಗಿರುತ್ತೆ ಸಾಮಾನ್ಯ ಜನರಿಗೆ ಅಂಥದ್ದನ್ನೇ ಹಾಕಿರುವಂಥದ್ದು, ತಾಲೂಕು ಗ್ರೂಪಲ್ಲಿ ಹಾಕುವಂಥದ್ದು ನಿಮ್ಮ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ। ಫಾರ್ ಎಕ್ಸಾಂಪಲ್, ಎಲ್ಲಾದರೂ ಒಂದು ಎಜುಕೇಷನ್ ಕ್ಯಾಂಪ್ ಆಗ್ತಾ ಇದೆ, ಬ್ಲಡ್ ಡೊನೇಷನ್ಸ್ ಕ್ಯಾಂಪ್ ಆಗ್ತಾ ಇದೆ, ಸ್ಕಾಲರ್ಶಿಪ್ ಕ್ಯಾಂಪ್ಸ್ ಆಗ್ತಾ ಇದೆ, ಇಂಥ ಮೆಸೇಜಸ್ಗಳನ್ನು ಯಾವ ಅಥವಾ ಯಾವುದಾದ್ರೂ ಎಜುಕೇಷನ್ ಬಗ್ಗೆ ಕರಿಯರ್ ಗೈಡೆನ್ಸ್ ಇದೆ ಅಂಥ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಾವು ದಯವಿಟ್ಟು ತಾಲೂಕು ಗ್ರೂಪಲ್ಲಿ ಹಾಕುವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಅಂದ್ಕೋಬೇಕು, ಓಕೆನಾ। ಮತ್ತೆ ಫೋರ್ತ್ ಒನ್, ಸ್ಟೇಟಸ್, ಇಲ್ಲಿ ಎಷ್ಟು ಜನರಿಗೆ ವಾಟ್ಸಪ್ ಸ್ಟೇಟಸ್ ಹಾಕ್ಲಿಕ್ಕೆ ಬರುತ್ತೆ? 1, 2, 4, 5, 6, ಮಾಷಾಲ್ 10, ಓಕೆ, ಅಪ್ರಾಕ್ಸಿಮೇಟ್ 10 ಪೀಪಲ್। ಸೊ ವಾಟ್ಸಪ್ ಸ್ಟೇಟಸ್ ಇಸ್ ವೆರಿ ಇಂಪಾರ್ಟೆಂಟ್, ಆಯ್ತಾ, ಯಾಕಂದ್ರೆ ನಾವು ಏನೇ ಒಂದು ಇವೆಂಟ್ಸ್ ಮಾಡಿದ್ರೆ ಅಥವಾ ಫಾರ್ ಎಕ್ಸಾಂಪಲ್ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ 1000+ ಜನ ಇದ್ದಾರೆ, ಓಕೆನಾ। ಸೊ ನಾವು ಯಾವಾಗ ಸ್ಟೇಟಸ್ ಹಾಕ್ತೀವಿ, ಇವಾಗ ಜನರೇಷನ್ ಯಾವ ಥರ ಅಂದರೆ ನಾವು ಅವ್ರಿಗೆ ಹೇಳೋಕ್ಕಿಂತ ವಾಟ್ಸಪ್ ಸ್ಟೇಟಸ್ನ ತುಂಬ ಜಾಸ್ತಿಯಾಗಿ ಕ್ಲಿಕ್ ಆಗಿ ನೋಡ್ತಾರೆ, ಹಾಗಾಗಿ ನೀವು ಏನೇ ಒಂದು ಈವೆಂಟ್ ಇದ್ರೆ ಅಥವಾ ಏನೇ ಒಂದು ಮೆಸೇಜ್ನ ಕನ್ವೆ ಮಾಡಬೇಕು ಬೇರೆಯವರಿಗೆ, ಅವ್ರಿಗೆ ಕನೆಕ್ಟ್ ಮಾಡಬೇಕು, ಅವ್ರಿಗೆ ಮಾಹಿತಿ ನೀಡಬೇಕು ಅನ್ನೋಂಥದ್ದಾದ್ರೆ ವಾಟ್ಸಪ್ ಸ್ಟೇಟಸ್ ಇಸ್ ಅ ಬೆಸ್ಟ್ ಥಿಂಗ್। ಸೊ ಹಾಗಾಗಿ ನೀವು ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ಯು ಕ್ಯಾನ್ ಜಸ್ಟ್ ಗೈಡ್ ವಾಟ್ಸಪ್ ಹೋಗ್ಬಿಟ್ಟು ಅದರಲ್ಲಿ ಸ್ಟೇಟಸ್ ಅಂತ ಒಂದಿದೆ, ಲೆಟ್ ಮಿ ಡೂ ದ್ಯಾಟ್, ಎವ್ರಿವನ್ ಕ್ಯಾನ್ ಡೂ ಇಟ್ ಟುಗೆದರ್ ಪ್ಲೀಸ್। ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ, ಯಾರಿಗೆ ಗೊತ್ತಿದೆ ಅವರು ದಯವಿಟ್ಟು ತಮ್ಮ ಪಕ್ಕದಿರೋರಿಗೆ ಪಕ್ಕದಲ್ಲಿ ಕುಳಿತವರಿಗೆ ಹೇಳಬೇಕು, ದೇರ್ ಇಸ್ ಅ ಪೆನ್ಸಿಲ್ ಐಕನ್ ದೇರ್ ಅಲ್ವಾ ಎಡಿಟ್ ಅಂತ, ಅಲ್ಲಿ ಸ್ಟೇಟಸ್ನ ನೀವು ಟೈಪ್ ಮಾಡ್ಬೋದು ಅಥವಾ ಇಮೇಜ್ ಅನ್ನು ಕೂಡ ಹಾಕ್ಬೋದು, ಏನಾದರೂ ಇವೆಂಟ್ಸ್ ಇದ್ರೆ ಆ ಇವೆಂಟ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು।
ಮೈ ಸ್ಟೇಟಸ್ ಅಂತ ಇದೆ ಮೇಲ್ಗಡೆ ಅಲ್ಲಿ ಕ್ಯಾಮ್ರಾ ಆಪ್ಷನ್ ಇದೆ ಯು ಕ್ಲಿಕ್ ಆನ್ ದಟ್ ಅಂಡ್ ನಿಮ್ಮ ಫೋಟೋಸ್ ಏನಾದರೂ ಫ್ಲೈಯರ್ಸ್ ಇದೆ ಟ್ಯಾಬ್ಲೆಟ್ ಇದೆ ಅಥವಾ ಏನೇ ಒಂದು ಯೂಟ್ಯೂಬ್ ಲಿಂಕ್ ಇದೆ ಅದನ್ನು ನೀವು ಸ್ಟೇಟಸ್ ಆಗಿ ಇಟ್ಕೋಬಹುದು ಲಾಸ್ಟ್ ಟೈಮ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಲ್ಲಿ ವಿ ಡಿಡ್ ದ ಸೇಮ್ ಅಪ್ರೋಚ್ ಅಲ್ಹಂದುಲಿಲ್ಲಾ 300 to 400 ವ್ಯೂಸ್ ಜಸ್ಟ್ ಇನ್ 7 or 8 hours ಅಂದರೆ ಅಷ್ಟು ಜನರಿಗೆ ಅದ್ರ ಮಾಹಿತಿ ರೀಚ್ ಆಗಿದೆ ಅಂತ ಅನ್ನುವಂಥದ್ದು ಸೊ ಅನ್ನೋಯಿಂಗ್ಲಿ ಯು ವಿಲ್ ಹೆಲ್ಪ್ ಸಮ್ ಒನ್ ಇನ್ಶಾಅಲ್ಲಾ ಓಕೆ ಇನ್ನೊಂದು ಫಿಫ್ತ್ ಪಾಯಿಂಟ್ ಶಾಲ್ ವಿ ಮೂವ್ ಅಹೆಡ್ ಓಕೆ ಯಾರಿಗೆ ಬೋರ್ ಆಗ್ತಾ ಇಲ್ಲ ವಿಲ್ ಟೇಕ್ 10 more minutes ಅಂಡ್ ವಿಲ್ ಫಿನಿಶ್ ಇಟ್ ಓಕೆ ಮೇಂಟೈನ್ ಡಿಸಿಪ್ಲಿನ್ ಡೋಂಟ್ ಸೆಂಡ್ ಫಾರ್ವರ್ಡ್ ಮೆಸೇಜಸ್ ಅನ್ಲೆಸ್ ಇಟ್ಸ್ ಅಕಂಪನಿಡ್ ಬೈ ಯುವರ್ ಪರ್ಸನಲ್ ಟೆಕ್ಸ್ಟ್ ಏನೇ ಒಂದು ಬೇರೆ ನಿಮ್ಗೆ ಅನ್ಸುತ್ತೆ ಓಕೆ ಬೆನಿಫಿಷಿಯಲ್ ಟು ದ ಗ್ರೂಪ್ ಅಂತ ಅಂದ್ಬಿಟ್ಟು ಅಂಥ ಮೆಸೇಜಸ್ ಅಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸಿದ್ರೆ ನಿಮಗೊಂದು ಟೆಕ್ಸ್ಟ್ ಅದರಲ್ಲಿ ಹಾಕಿ ಅದನ್ನು ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಯಾವ ಥರ ಅಳವಡಿಸಬಹುದು ಅನ್ನುವಂಥ ನಿಮ್ಮ ಕಾಂಟ್ರಿಬ್ಯೂಷನ್ ಅದರಲ್ಲಿ ಯಾವ ಥರ ಐಡಿಯಾಸ್ ಇದೆ ನಿಮ್ಮ ಯಾವ ಥರ ಸಜೆಷನ್ಸ್ ಇದೆ ಅದ್ರ ಜೊತೆ ಹಾಕಿದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಇಲ್ಲಾಂದರೆ ನಾವು ನ್ಯೂಸ್ ತುಂಬ ಕಡೆ ನೋಡ್ತೀವಿ ಅದು ಬೇರೆ ಗ್ರೂಪ್ಸಲ್ಲೂ ಬರುತ್ತೆ ಈ ಗ್ರೂಪ್ಸಲ್ಲೂ ಬರುತ್ತೆ ಡಸಂಟ್ ಮೇಕ್ ಎನಿ ಸೆನ್ಸ್ ಟು ಎನಿ ಒನ್ ಸೊ ಹಾಗಾಗಿ ಅದನ್ನು ಪರಿಣಾಮಕಾರಿ ಇಫೆಕ್ಟಿವ್ ಆಗಬೇಕಾದ್ರೆ ದಯವಿಟ್ಟು ಅದನ್ನು ತಮ್ಮ ಒಂದು ಟೆಕ್ಸ್ಟ್ ಜೊತೆ ಯಾವ ಥರ ನಾವು ಇಂಪ್ಲಿಮೆಂಟ್ ಮಾಡಬೇಕು ಬಿಕಾಸ್ ಎವ್ರಿ ಒನ್ ರೆಸ್ಪಾನ್ಸಿಬಲ್ ಇಯರ್ ಅಲ್ಹಂದುಲಿಲ್ಲಾ ಅಲ್ವಾ ಸೊ ದಟ್ ಈಸ್ ಒನ್ ಥಿಂಗ್ ಹೌ ಟು ಟ್ಯಾಗ್ ಎ ಪರ್ಸನ್ ವೈಲ್ ರಿಪ್ಲೈಯಿಂಗ್ ಹೌ ಟು ಟ್ಯಾಗ್ ಎ ಪರ್ಸನ್ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಸಾಧಾರಣ 100 ಜನ ಇದ್ದಾರೆ ನಮ್ಮ ಗ್ರೂಪಲ್ಲಿ ನೀವು ಯಾರಿಗಾದರೂ ಗೊತ್ತು ಮಾಡಬೇಕು ಸೇಯಿಂಗ್ ದಟ್ ಐ ಆಮ್ ಟಾಕಿಂಗ್ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್ ಅಂತ ಅಂದ್ಬಿಟ್ಟು ಎಟ್ ದ ರೇಟ್ ಅಂತ ಟೈಪ್ ಮಾಡಿ ಫಸ್ಟು ಮೆಸೇಜ್ ಬರೆಯುವಾಗ ಎಟ್ ದ ರೇಟ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಹೆಸರು ನಿಮ್ಮ ಕಾಂಟ್ಯಾಕ್ಟ್ಸ್ ಆ ಗ್ರೂಪಲ್ಲಿ 10 ಜನ ಇರ್ತಾರೆ ಎಲ್ಲರ ಹೆಸರು ತೋರಿಸುತ್ತೆ ಸೊ ಯು ಕ್ಯಾನ್ ಟ್ಯಾಗ್ ಎನಿ ಒನ್ ಸೊ ದಟ್ ಅವರು ಅವರಿಗೆ ನೋಟಿಫೈ ಆಗುತ್ತೆ ಕೆ ಸಮನ್ ಹ್ಯಾಸ್ ಟ್ಯಾಗ್ ಯು ಅಂತ ಅಂದ್ಬಿಟ್ಟು ಸೊ ಫಸ್ಟ್ ನೋಡುವಾಗ ನಿಮ್ಮ ಮೆಸೇಜ್ ಫಸ್ಟ್ ನೋಡ್ತಾರೆ ಅವರು ಓಕೆ ಎನಿ ಕ್ವೆಶನ್ಸ್ ಸೋ ಫಾರ್ ನೆಕ್ಸ್ಟ್ ಹೋಗೋಣ ಝೂಮ್ ಝೂಮ್ಗೆ ಓಕೆ ಝೂಮ್ ಮೀಟಿಂಗ್ ಎಲ್ಲರೂ ಡೌನ್ಲೋಡ್ ಮಾಡಿದ್ದೀರ ಝೂಮ್ನ ಬಿಕಾಸ್ ನಾವು ವಾಟ್ಸಪ್ಪಲ್ಲಿ ಹೇಳಿದ್ದೀವಿ ಡೌನ್ಲೋಡ್ ಝೂಮ್ ಅಂತ ಯಾಕಂದರೆ ಪ್ರತಿಯೊಂದು ಮೀಟಿಂಗ್ಗೆ ನೀವು ಇನ್ ಪರ್ಸನ್ ಆಗಿ ಬರುವಂಥದ್ದು ಆಲ್ಮೋಸ್ಟ್ ನೆಕ್ಸ್ಟ್ ಇಂಪಾಸಿಬಲ್ ಯಾಕಂದರೆ ನಾನು ಒಂದು ಕಡೆ ಬೈಂದೂರಲ್ಲಿದ್ದರೆ ನಮ್ಮ ಮುಸ್ತಫಾ ಅವರು ಉಡುಪಿಯಲ್ಲಿರುವಂಥವ್ರು ಆಗಿರ್ಬೇಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ನಾವು ಪ್ರತಿ ಸಲ ಸಿಗಬೇಕಂದ್ರೆ ಆಗಲ್ಲ ಹಾಗಾಗಿ ನೀವು ಟೆಕ್ನಾಲಜಿನ ಅಡಾಪ್ಟ್ ಮಾಡಬೇಕಾಗುತ್ತೆ ಸೊ ಆದ್ದರಿಂದ ಈ ಟ್ರೈನಿಂಗ್ ಇರುವಂಥದ್ದು ಬಟ್ ವಿ ವಿಲ್ ಯಾರು ಏನೇ ಒಂದು ಡೌಟ್ಸ್ ಇದ್ರು ಇನ್ಶಾಲ್ಲಾ ಈ ಸೆಷನ್ ಅಂದ್ರೆ ಸಪ್ರೇಟ್ ಆಗಿ ಕೂತ್ಕೊಳ್ಳೋಣ ಅಥವಾ ಆಫ್ಲೈನ್ ಮಾತಾಡೋಣ ಬೇಕಾದ್ರೆ ಇನ್ಶಾಲ್ಲಾ ಬಟ್ ದಿಸ್ ಇಸ್ ಜಸ್ಟ್ ಗೆಟ್ ಎವ್ರಿ ಒನ್ ಬ್ರಶ್ ಅಪ್ ಕೈಂಡ್ ಆಫ್ ಫಸ್ಟ್ ಸೆಷನ್ ಇದು ನಮ್ಮದು ಆನ್ ದ ಡಿಜಿಟಲ್ ಟೆಕ್ನಾಲಜಿ ಸೊ ಝೂಮ್ ಪ್ಲೇ ಸ್ಟೋರಲ್ಲಿ ಎಲ್ರಿಗೂ ಸಿಗುತ್ತೆ ಫ್ರೀ ಆ್ಯಪ್ ಅದು ಝೂಮ್ ಅಂತ ಪ್ಲೇ ಸ್ಟೋರಲ್ಲಿ ಟೈಪ್ ಮಾಡಿದ್ರೆ ಸಾಕು ಡೌನ್ಲೋಡ್ ಆಗಿ ನಿಮ್ಮ ಮೊಬೈಲಲ್ಲಿ ಇರುತ್ತೆ ಅದರಲ್ಲಿ ಸೈನ್ ಅಪ್ ಆಗಲಿಕ್ಕೆ ನಿಮಗೆ ಇಮೇಲ್ ಐ ಡಿ ಬೇಕಾಗುತ್ತೆ ಇಫ್ ಯು ಹ್ಯಾವ್ ಟು ಇಫ್ ಯು ವಾಂಟ್ ಟು ಸೆಟಪ್ ಅ ಮೀಟಿಂಗ್ ನೀವು ಮೀಟಿಂಗ್ನ ಇನಿಷಿಯೇಟ್ ಮಾಡಬೇಕಾದ್ರೆ ನಿಮಗೆ ಇಮೇಲ್ ಐ ಡಿ ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅದರ್ವೈಸ್ ಯು ಜಸ್ಟ್ ಕ್ಯಾನ್ ಜಾಯಿನ್ ದ ಮೀಟಿಂಗ್ ನೀವು ಡೈರೆಕ್ಟ್ ಆಗಿ ಮೀಟಿಂಗ್ನ ಜಾಯಿನ್ ಆಗ್ಬೋದು ಯು ಡೋಂಟ್ ಹ್ಯಾವ್ ಟು ಸೈನ್ ಅಪ್ ಬರೀ ಝೂಮ್ನ ಡೌನ್ಲೋಡ್ ಮಾಡಿ ಇಟ್ಟರೆ ಸಾಕು ನಾವು ವಾಟ್ಸಪ್ಪಲ್ಲಿ ಯಾವಾಗ ನಿಮಗೆ ಝೂಮ್ ಲಿಂಕ್ ಕಳಿಸ್ತೀವಿ ಯು ಜಸ್ಟ್ ಹ್ಯಾವ್ ಟು ಕ್ಲಿಕ್ ಇಟ್ ಆ ಕ್ಲಿಕ್ ಮಾಡಿದ ತಕ್ಷಣ ನೀವು ಝೂಮ್ ಮೀಟಿಂಗ್ನ ನೀವು ಜಾಯಿನ್ ಆಗಿಬಿಡ್ತೀರಾ ಓಕೆನಾ ಬಸ್ ಝೂಮ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಮೀನ್ ಟೈಮ್ ಐ ಟ್ರೈ ಟು ಸೆಟ್ ಅಪ್ ಒನ್ ಮೀಟಿಂಗ್ ಹಿಯರ್ ಇದರಲ್ಲಿ ಡಿಸ್ಟ್ರಿಕ್ಟ್ ಗ್ರೂಪಲ್ಲಿ ಎಲ್ಲ ಇದ್ದಾರಲ್ಲ ಉಡುಪಿ ಡಿಸ್ಟ್ರಿಕ್ಟ್ ಗ್ರೂಪಲ್ಲಿ ಸೊ ಐ ಸೆಂಡ್ ಅ ಮೆಸೇಜ್ ಇನ್ ಉಡುಪಿ ಡಿಸ್ಟ್ರಿಕ್ಟ್ ಗ್ರೂಪ್ ದಯವಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡಿ ವಿಚ್ ಐ ಸೆಂಡ್ ಇಟ್ ಬಿ ಝೂಮ್ ಲಿಂಕ್ ಜಸ್ಟ್ ಸೆಂಡ್ ಇಟ್ ಉಡುಪಿ ಡಿಸ್ಟ್ರಿಕ್ಟ್ ಗ್ರೂಪಲ್ಲಿ ಒಂದು ಲಿಂಕ್ ಸೆಂಡ್ ಮಾಡಿದ್ದೀನಿ ಝೂಮ್ ಲಿಂಕ್ನ ಯು ಜಸ್ಟ್ ಹ್ಯಾವ್ ಟು ಕ್ಲಿಕ್ ಇಟ್ ಆ್ಯಂಡ್ ಜಾಯಿನ್ ದ ಮೀಟಿಂಗ್ ಯಾಕಂದರೆ ನಾವು ಮೀಟಿಂಗಲ್ಲಿ ಒಂದು ನೋಡ್ತಾ ಇದ್ದೀವಿ ಅಂತಂದರೆ ಜನ ಜಾಯಿನ್ ಆಗ್ತಾರೆ ಬಟ್ ಅವ್ರ ವಾಯ್ಸ್ ಕೇಳಲ್ಲ ಅವ್ರು ಮಾತಾಡಿದ್ರೆ ನಮ್ಗೆ ಕೇಳಲ್ಲ ಆ್ಯಂಡ್ ದ್ಯಾಟ್ ಈಸ್ ಬಿಕಾಸ್ ನೀವು ಯಾವಾಗ ಜಾಯಿನ್ ಆಗ್ತೀರಿ ಅವಾಗ ಕೇಳುತ್ತೆ ಆಡಿಯೋ ವೈಫೈ ಆರ್ ಸೆಲ್ಯುಲರ್ ಅಂತ ಕೇಳುತ್ತೆ ಅವಾಗ ನೀವು ಅದನ್ನು ಕ್ಲಿಕ್ ಮಾಡಬೇಕು ವೈಫೈ ಆರ್ ಸೆಲ್ಯುಲರ್ ಆಡಿಯೋ ಅಂತ ಅಂದ್ಬಿಟ್ಟು ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಸೊ ಐ ಸಿ 2 people ಹ್ಯಾವ್ ಜಾಯಿನ್ ಸಗೀರ್ ಅಹಮದ್ ಮೊಹಮ್ಮದ್ ಹುಸೇನ್ ಕಾರ್ಕಲ ಕ್ಯಾನ್ ಯು ಅಡ್ಮಿಟ್ ಎವ್ರಿವನ್ ಐಫೋನ್ ಓಕೆ ಯಾವಾಗ ನೀವು ವೈಫೈ ಸೆಲ್ಯುಲರ್ ಅಂತ ಕ್ಲಿಕ್ ಮಾಡ್ತೀರಾ ಅವಾಗಲೇ ನಿಮ್ಮ ಆಡಿಯೋ ನಮಗೆ ಕೇಳುತ್ತೆ ಇಲ್ಲಾಂದರೆ ಕೆಲವರು ಫ್ರಸ್ಟ್ರೇಟ್ ಕೂಡ ಆಗಿದ್ದಾರೆ ನಮ್ಮ ಕಾರ್ವಾರ್ ಡಿಸ್ಟ್ರಿಕ್ಟ್ ನಾವು ಯಾವಾಗ ಮೀಟಿಂಗ್ ಮಾಡ್ತೀವಿ ದೆನ್ ಆರ್ ಕಪಲ್ ಆಫ್ ಪೀಪಲ್ ಹು ಫೇಸ್ ದ ಸೇಮ್ ಇಶ್ಯೂ ಅವರು ಅದನ್ನು ವೈಫೈ ಅಂತ ಸೆಲ್ಯುಲರ್ ಡೇಟಾ ಫಾರ್ ದ ಆಡಿಯೋ ಅಂತ ಕ್ಲಿಕ್ ಮಾಡಲ್ಲ ಸೊ ಅವ್ರದ್ದು ಆಡಿಯೋ ಕಾಣಿಸೋದೇ ಇಲ್ಲ ಆ್ಯಂಡ್ ದೇ ವಿಲ್ ರಿಮೈನ್ ಓಕೆ ಇಲಿಯಾಸ್ ಬೈ ಹ್ಯಾಸ್ ಜಾಯಿನ್ ಸೊ ವಿ ಗಾಟ್ ಸಮ್ 6 people
ಇನ್ನೊಂದೇನಂದ್ರೆ ಯಾವಾಗ ಝೂಮ್ ಜಾಯ್ನ್ ಆಗ್ತೀರಾ ಮೇಕ್ ಶೋರ್ ವಿಡಿಯೋ ಆನ್ ಆಗಿರಬಾರ್ದು ಅಂತ ಯಾಕಂದ್ರೆ ಯಾವಾಗ ನೀವು ವಿಡಿಯೋ ಆನ್ ಮಾಡ್ತೀರಾ ಅವಾಗ ಡೇಟಾ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ ಸೊ ಬೇರೆಯವರಿಗೂ ಪ್ರಾಬ್ಲಮ್ ಆಗುತ್ತೆ ಅವಾಗ ಸೊ ಹಾಗಾಗಿ ಯಾವಾಗ ನೀವು ಮಾತಾಡ್ತೀರಾ ಅವಾಗ ಮಾತ್ರ ವಿಡಿಯೋ ಆನ್ ಮಾಡ್ಕೋಬೇಕು ಅನ್ಲೆಸ್ ಯು ಜಸ್ಟ್ ಸ್ಟೇ ಮ್ಯೂಟ್ ಮ್ಯೂಟ್ ಮಾಡಿರಬೇಕು ಒಂದು ಎರಡನೇದು ವಿಡಿಯೋನ ಸ್ಟಾಪ್ ಮಾಡಿರಬೇಕು ಯೂಟ್ಯೂಬ್ ಯೂಟ್ಯೂಬಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಮತ್ತು ಟ್ವಿಟರ್ ಯೂಟ್ಯೂಬಲ್ಲಿ ಏನಂದ್ರೆ ನಾವು ತುಂಬನೇ ಯೂಟ್ಯೂಬ್ ವಿಡಿಯೋಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ವಾರ್ತಾ ಭಾರತದಿಂದ ಬರುತ್ತೆ ಅಥವಾ ಟೈಮ್ಸ್ ಕರ್ನಾಟಕ ಅಥವಾ ಸೆಕ್ಯುಲರ್ ನ್ಯೂಸ್ ಕಡೆಯಿಂದ ಯೂಟ್ಯೂಬ್ನ ಒಳ್ಳೆ ಇನ್ಫಾರ್ಮೇಶನ್ಸ್ ಬರುತ್ತೆ ಆ ಇನ್ಫಾರ್ಮೇಶನ್ಸ್ನ ಫಸ್ಟ್ ನಾವು ಅಂಥ ಚಾನಲ್ಸ್ ಇರುತ್ತೆ ಅಲ್ವಾ ಫಾರ್ ಎಕ್ಸಾಂಪಲ್ ಧ್ರುವ್ ರಾಠಿ ಚಾನಲ್ ಇದೆ ಲಲನ್ ಟಾಪ್ದು ಇದೆ ಸೊ ಅಂಥ ಚಾನಲ್ಸ್ನ ನಾವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋಬೇಕು ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಟಿಫಿಕೇಶನ್ ಕೂಡ ಆನ್ ಮಾಡಿರಬೇಕು ಬಿಕಾಸ್ ಯಾವಾಗ ನನಗೆ ಒಳ್ಳೆ ಮಾಹಿತಿ ಬರುತ್ತೆ ಅವಾಗ ನಾವು ಅದನ್ನು ಅದು ತನ್ನ ತಾನೇ ನೋಟಿಫೈ ಮಾಡುತ್ತೆ ನಮಗೆ ಆ್ಯಂಡ್ ವಿ ಕ್ಯಾನ್ ವಾಚ್ ಇಟ್ ಆ್ಯಂಡ್ ವಿ ಕ್ಯಾನ್ ಸೆಂಡ್ ಇಟ್ ಟು ಅದರ್ಸ್ ಟು ಕ್ರಿಯೇಟ್ ದ ಅವೇರ್ನೆಸ್ ವಿದಿನ್ ಆರ್ ಕಮ್ಯುನಿಟಿ ಯಾಕಂದರೆ ನಮ್ಮ ಕಮ್ಯುನಿಟಿಯಲ್ಲಿ ಎಷ್ಟೋ ಜನರಿಗೆ ಸತ್ಯತೆ ಏನಂತ ಗೊತ್ತಿಲ್ಲ ಯಾಕಂದರೆ ಇಷ್ಟು ಫಾಲ್ಸ್ಹುಡ್ ಆಗಿದೆ ಅಂದರೆ ನಾವು ಏನು ನ್ಯೂಸಲ್ಲಿ ನೋಡ್ತೀವಿ ಅಥವಾ ಏನು ನಮ್ಮ ನಾನ್ ಮುಸ್ಲಿಮ್ ಫ್ರೆಂಡ್ಸ್ ಅಥವಾ ಬೇರೆಯವರು ಹೇಳ್ತಾರೆ ಅವರಿಗೆ ನಮಗೆ ಕೌಂಟರ್ ಮಾಡಲಿಕ್ಕೂ ನಮ್ಮ ಹತ್ರ ಇನ್ಫಾರ್ಮೇಷನ್ ಇಲ್ಲ ಮಾಹಿತಿ ಇಲ್ಲ ನಮ್ಮ ಹತ್ರ ಬಟ್ ಯೂಟ್ಯೂಬಲ್ಲಿ ಆಲ್ರೆಡಿ ಅಂಥ ಇನ್ಫಾರ್ಮೇಷನ್ ಇರುತ್ತೆ ಬಟ್ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗೆ ಅಂಥ ಲಿಂಕ್ಸ್ನ ನಾವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೋಬೇಕು ಓಕೆನಾ ಸೊ ಹಾಗಾಗಿ ಯೂಟ್ಯೂಬಲ್ಲಿ ನಮ್ಮ ನಾಡ ಒಕ್ಕೂಟ ಅಂತ ಚಾನಲ್ ಕೂಡ ಇದೆ ಎಲ್ಲರ ಹತ್ರ ಯೂಟ್ಯೂಬ್ ಇದೆ ಯಾಕೆ ನೀವು ಓಪನ್ ಯೂಟ್ಯೂಬ್ ಪ್ಲೀಸ್ ಎವ್ರಿ ಒನ್ ಯೂಟ್ಯೂಬ್ ಯಾರ ಹತ್ರ ಇಲ್ಲ ಇದು ಇಸ್ ಆಲ್ಸೊ ಫ್ರೀ ಆ್ಯಪ್ ತಾವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ನ ಡೌನ್ಲೋಡ್ ಮಾಡ್ಕೋಬೋದು ಎನಿವನ್ ಹೂ ಡಸಂಟ್ ಹ್ಯಾವ್ ಯೂಟ್ಯೂಬ್ ಎವ್ರಿ ಒನ್ ಹ್ಯಾಸ್ ಇಟ್ ನೈಸ್ ಸೊ ಮೇಜರ್ಲಿ ಇಂಪಾರ್ಟೆಂಟ್ ಅಂದರೆ ಮಿಸ್ಕನ್ಸೆಪ್ಷನ್ಸ್ ಏನಿರುತ್ತೆ ನಮ್ಮ ಕಮ್ಯುನಿಟಿ ಬಗ್ಗೆ ಅಥವಾ ಇಸ್ಲಾಂ ಬಗ್ಗೆ ಅದನ್ನು ಕೌಂಟರ್ ಮಾಡೋಕ್ಕೆ ಇಟ್ಸ್ ಎ ವೆರಿ ಗುಡ್ ಫೋರಮ್ ಸೊ ಹಾಗಾಗಿ ಯೂಟ್ಯೂಬನ್ನು ಆದಷ್ಟು ಯೂಸ್ ಮಾಡಿ ವಿತ್ ಅ ಗುಡ್ ನ್ಯೂಸ್ ಅದನ್ನು ನೋಟಿಫೈ ಮಾಡಿ ಮಾಡುವಂಥ ನೀವು ಆಪ್ಷನ್ಸ್ನ ಎನೇಬಲ್ ಮಾಡ್ಕೋಬೋದು ಮತ್ತು ನಮ್ಮ ನಾಡ ಒಕ್ಕೂಟದು ಪ್ರತಿಯೊಂದು ಏನು ಮಾಹಿತಿ ಕಾರ್ಯಕ್ರಮ ಇರುತ್ತೆ ಫಾರ್ ಎಕ್ಸಾಂಪಲ್ ಆಯುಷ್ಮಾನ್ ಬಗ್ಗೆ ಇರಲಿ ಈಶ್ರಮ್ ಕಾರ್ಡ್ ಬಗ್ಗೆ ಇರಲಿ ಅವೆಲ್ಲ ನಾವು ನಮ್ಮ ನಾಡ ಒಕ್ಕೂಟದ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿಗೂ ಫಾರ್ ಎಕ್ಸಾಂಪಲ್ ಮೊನ್ನೆ ಕೂಡ ಡಿಸ್ಟ್ರಿಕ್ಟ್ ಕಮಿಟಿಯಲ್ಲಿ ನಾನು ಹಾಕಿದ್ದೆ ಸಮ್ 1 ಇಯರ್ ಬ್ಯಾಕ್ ಆಗಿರುವಂಥ ಕಾರ್ಯಕ್ರಮ ಆದಿ ಉಡುಪಿಯ ಮಸೀದಿಯಲ್ಲಿ ಆಯುಷ್ಮಾನ್ ಕಾರ್ಡ್ ನಮ್ಮ ನಜೀರ್ ಅದನ್ನು ನಾವು 1 ವರ್ಷ ಮುಂಚೆ ಮಾಡಿದ್ದೀವಿ ಅವಾಗ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಡಾಕ್ಟರ್ ತೇಜಸ್ವಿನಿ ಬಂದುಬಿಟ್ಟು 1/2 ಅವರ್ ಒಂದು ಸ್ಪೀಚ್ ಮಾಡಿದರು ಆಯುಷ್ಮಾನ್ನ ಕ್ಲೈಮ್ ಪ್ರಾಸೆಸ್ ಬಗ್ಗೆ ಓಕೆನಾ ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ಸ್ಟೇಜ್ನಲ್ಲಿ ಇದ್ಕೊಂಡು ನಮ್ಮೂರಿನಲ್ಲಿರುವಂಥ ಕ್ಯಾನ್ಸರ್ ಪೇಷಂಟ್ನ ಟ್ರೀಟ್ಮೆಂಟ್ ಮೊನ್ನೆ ತಾನೇ ಡಿಸ್ಚಾರ್ಜ್ ಆಯಿತು ಅಪ್ರಾಕ್ಸಿಮೇಟ್ಲಿ 4 ಲ್ಯಾಕ್ ರುಪೀಸ್ ಹೇಳಿದರು ಅವರು ಸೊ ಆ ಮಾಹಿತಿಯನ್ನು ಇಟ್ಕೊಂಡು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಜೊತೆ ಮಾತಾಡಿಬಿಟ್ಟು ಆಯುಷ್ಮಾನ್ ಅಡಿ ಅವರು ಡಿಸ್ಚಾರ್ಜ್ ಆಗಿ ಮೊನ್ನೆ ತಾನೇ ಮನೆಗೆ ಬಂದರು ಸೊ ಇದೊಂದು ಏನಂತೀನಿ ಅಂದರೆ ಯೂಟ್ಯೂಬ್ ಅಂದರೆ ನಾವು ಚಿಕ್ಕದು ಅಂತ ಅಂದ್ಕೊತೀವಿ ಯಾಕಂದರೆ ಆ ಮಾಹಿತಿ ಅಲ್ಲಿ ಇರಲಿಲ್ಲ ಅಂದರೆ ಆಗಿರೋ 1 ವರ್ಷ ಮುಂಚೆ ಆಗಿರೋದು ಅದು ಆಯಿತಾ ಸೊ ಆ ಮಾಹಿತಿ ನನಗೆ ಅದನ್ನು ರೀಕಾಲ್ ಮಾಡೋಕ್ಕೆ ಆಗ್ತಿರಲಿಲ್ಲ ನಮ್ಮ ಬುದ್ಧಿಶಕ್ತಿ ಎಷ್ಟು ಇದೆ ಅಂತ ನಮ್ಗೆ ಎಲ್ಲರಿಗೂ ಗೊತ್ತು ಹಾಗಾಗಿ ನಾನು ಅದನ್ನು ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ಈ ಥರ ಕ್ಲೈಮ್ ಪ್ರೋಸೆಸ್ ಓಕೆ ಓಕೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಬೇಕು ಈ ಥರ ರೆಫರಲ್ ಲೆಟರ್ ತೊಗೋಬೇಕು ಇವರ ಸಿಗ್ನೇಚರ್ ಆರೋ ಸಿಗ್ನೇಚರ್ ಬೇಕು ಇವೆಲ್ಲ ಮಾಹಿತಿ ಅದರಲ್ಲಿ ಬಿಡಿ ಬಿಡಿಯಾಗಿ ನಾವು ವಿವರಿಸಿದ್ದಾರೆ ಜಾಯಿಂಟ್ ಸೆಕ್ರೆಟರಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿದ್ದವರು ಸೊ ಆದ ಕಾರಣ ಅಂಥ ಮಾಹಿತಿ ನಾವು ಅದರಲ್ಲಿ ಆಲ್ರೆಡಿ ಇಟ್ಟಿದ್ದೀವಿ ಸೊ ದಯವಿಟ್ಟು ಏನೇನೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫೈ ಕೂಡ ಮಾಡಿ ಆ ಚಾನೆಲ್ನ ಸೊ ದಟ್ ಯು ಗೆಟ್ ದ ಆಟೋಮ್ಯಾಟಿಕ್ ಅಪ್ಡೇಟ್ಸ್ ವೆನ್ ಎವರ್ ವಿ ಪುಟ್ ಸಮ್ ಗುಡ್ ಇನ್ಫಾರ್ಮೇಶನ್ ಓಕೆ ಅದರಲ್ಲಿ ಇನ್ನೊಂದು ವಿಡಿಯೋ ಕೂಡ ಇದೆ ನಮ್ಮ ನಾಡ ಒಕ್ಕೂಟದ ಜರ್ನಿ ಬಗ್ಗೆ ನಾವು 2 ಇಯರ್ಸಲ್ಲಿ ಮಾಡಿರುವಂಥ ಚಿಕ್ಕ ಪುಟ್ಟ ಕಾರ್ಯಗಳ ಬಗ್ಗೆ ಪ್ರತಿಯೊಂದು ವಿಡಿಯೋಸ್ ಕೂಡ ಅದರಲ್ಲಿದೆ ಸೊ ಅದನ್ನು ಕೈಂಡ್ ಆಫ್ ರಿಫ್ರೆಶ್ ಮಾಡೋಕ್ಕೋಸ್ಕರ ನಮಗೆ ನಾವು ಸಾಧನೆ ಮಾಡಿರುವಂಥದ್ದು ಸೊ ದಟ್ ಇಟ್ ಮೋಟಿವೇಟ್ಸ್ ಅಸ್ ಫಾರ್ ಟು ಡೂ ಮೋರ್ ಅಂತ ಅನ್ನುವಂಥದ್ದು ಅದಕ್ಕೋಸ್ಕರ ಅದನ್ನು ತಾವು ವಾಚ್ ಮಾಡ್ತಾಯಿರಿ ನೆಕ್ಸ್ಟ್ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ನಾನು ಹೇಳ್ತಾರೆ ತುಂಬ ನಾನ್ ಮುಸ್ಲಿಮ್ ಫ್ರೆಂಡ್ಸ್ ತುಂಬಾನೇ ಇದ್ದಾರೆ ನಮ್ಮಲ್ಲಿ ಆಯಿತಾ ಆದರೆ ನಾವು ಯಾರು ಅವ್ರು ಎಷ್ಟು ಹೇಟ್ ಸ್ಪ್ರೆಡ್ ಮಾಡ್ತಾರೆ ಅಷ್ಟು ನಾವು ಟ್ರೂ ಸ್ಪ್ರೆಡ್ ಮಾಡಲ್ಲ ನಾನು ಕೂಡ ನಿಮ್ಮೊಟ್ಟಿಗೆ ಬರ್ತಾ ಇದ್ದೀನಿ ಆ ಕ್ಯಾಟಗರಿಯಲ್ಲಿ ಬರ್ತಾ ಇದ್ದೀನಿ ಸೊ ಹಾಗಾಗಿ ನಮ್ಮ ಕಮ್ಯುನಿಟಿ ಹೆಸರಲ್ಲಿ ಒಳ್ಳೆ ರೈಟರ್ಸ್ ಇದ್ದಾರೆ ಫಾರ್ ಎಕ್ಸಾಂಪಲ್ ಮುಷ್ತಾಕ್ ಹೆನ್ನಾಬೇಲ ಅಂತ ಹೆಸರು ಕೇಳಿದ್ದೀರಾ ನೀವು ಮತ್ತೆ ಏಕೆ ಕುಕ್ಕಿನ ಸಾಬ್ ಅಂತ ಹೆಸರು ಕೇಳಿದ್ದೀರಾ ಅಂತ ಒಳ್ಳೆ ರೈಟರ್ಸ್ ಕೂಡ ನಮ್ಮ ಸಮುದಾಯದಲ್ಲಿ ಇದ್ದಾರೆ ಅವರು ಆರ್ಟಿಕಲ್ ಬರೆಯುವಂಥದ್ದು ನಾವು ಬರೀ ಶೇರ್ ಮಾಡಿದ್ರೆ ಸಾಕು ನಮ್ಮ ಥೌಸಂಡ್ಸ್ ಆಫ್ ನಾನ್ ಮುಸ್ಲಿಂ ಫ್ರೆಂಡ್ಸ್ ಅದನ್ನು ನೋಡ್ತಾರೆ ಸೊ ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಫೇಸ್ಬುಕ್ ಇಯರ್ ಎನಿಬಡಿ ಹೂ ಡಸಂಟ್ ಹ್ಯಾವ್ ಫೇಸ್ಬುಕ್ ಸೀನಿಯರ್ಸ್ ಹತ್ರ ಇರಲ್ಲ ಸೊ ತಾವು ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಯು ಡೋಂಟ್ ನೀಡ್ ಇಮೇಲ್ ID ಯು ಜಸ್ಟ್ ಡೌನ್ಲೋಡ್ ಇಟ್ ವೆನ್ ಯು ಕ್ರಿಯೇಟ್ ಅನ್ ಅಕೌಂಟ್ ಯು ಹ್ಯಾವ್ ಟು ಗಿವ್ ದ ಮೊಬೈಲ್ ನಂಬರ್ ಬರೀ ಮೊಬೈಲ್ ನಂಬರ್ ಕೊಟ್ಟರೆ ಸಾಕು ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಫೇಸ್ಬುಕ್ ಅಲ್ಲಿ
ಟ್ರೈ ಮಾಡದೇ ಇದ್ರು ದಯವಿಟ್ಟು ಮಾಡಬೇಕು ಯಾಕಂದ್ರೆ ನಮ್ಮ ಸುತ್ತಮುತ್ತ ತುಂಬಾನೇ ಜನ ಫೇಸ್ಬುಕ್ ಅಲ್ಲಿ ಇದ್ದಾರೆ ಆದ್ರೆ ನಾವು ನಮ್ಮ ಸಮುದಾಯದವರು ಫೇಸ್ಬುಕ್ ಅಲ್ಲಿ ಇಲ್ಲ ನಾವು ನಮ್ಮ ಕಮ್ಯುನಿಟಿಯನ್ನ ನಾವು ಒಂದು ಡಿಫೆನ್ಸ್ ಮಾಡ್ಲಿಕ್ಕೂ ನಮ್ಗೆ ಅಲ್ಲಿ ಆಗ್ತಾ ಇಲ್ಲ ಫೇಸ್ಬುಕ್ ಅಲ್ಲಿ ಕೂಡ ನಮ್ಮ ನಡುವೆ ಕೂಡ ಒಂದು ಕಮ್ಯುನಿಟಿ ಇದೆ ಸೊ ಅದನ್ನು ಕೂಡ ಲೈಕ್ ಅಂಡ್ ಫಾಲೋ ಮಾಡಿ ಸೊ ದಟ್ ನಾವು ಏನೇ ಇಂಥ ಒಂದು ಆರ್ಟಿಕಲ್ಸ್ ಇರುತ್ತೆ ಅದನ್ನು ನಾವು ರೀಶೇರ್ ಮಾಡ್ತೀವಿ ನಮ್ಮ ನಮ್ಮ ನಡುವೆ ಕೂಟದಲ್ಲಿ ಸೊ ದಟ್ ನಿಮ್ಗೆ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಬರುತ್ತೆ ದೆನ್ ಯು ಜಸ್ಟ್ ಹ್ಯಾವ್ ಟು ಕ್ಲಿಕ್ ಆನ್ ಶೇರ್ ಅಷ್ಟೇ ಇನ್ನೇನು ಮಾಡ್ಲಿಕ್ಕಿಲ್ಲ ಅದರಲ್ಲಿ ನೀವೇನು ಹೊಸದಾಗಿ ಬರಿಬೇಕಿಲ್ಲ ನಿಮ್ಮಲ್ಲಿ ಬರೆಯುವಂಥ ಸಾಮರ್ಥ್ಯ ಇದ್ರೆ ವೆಲ್ ಅಂಡ್ ಗುಡ್ ಇನ್ಶಾಅಲ್ಲಾ ಮತ್ತೆ ಅಂಥ ಪೋಸ್ಟ್ನ ನೀವು ನಮ್ಮ ವಾಟ್ಸಪ್ಪಲ್ಲಿ ಸರ್ಕ್ಯುಲೇಟ್ ಮಾಡಿ ಸೊ ದಟ್ ಅದರ್ಸ್ ಕ್ಯಾನ್ ಯು ನೋ ಡೂ ದ ಸೇಮ್ ಥಿಂಗ್ ಶೇರ್ ಮಾಡಿದರೆ ಇನ್ನೂ ತುಂಬ ಜನರಿಗೆ ಆ ಮಾಹಿತಿ ಮುಟ್ಟುತ್ತೆ ಇನ್ಶಾಅಲ್ಲಾ ಓಕೆ ಲೆಟ್ಸ್ ಮೂವ್ ಟು ದ ಲಾಸ್ಟ್ ಒನ್ ಇನ್ ಇಂಟ್ರೆಸ್ಟ್ ಆಫ್ ಟೈಮ್ ಟ್ವಿಟರ್ ಟ್ವಿಟರ್ ಸಮ್ ಟೆನ್ ಐ ಥಿಂಕ್ 5 to 6 ಇಯರ್ಸ್ ಇಂದ ಯಾವ ಥರ ಒಂದು ಬಿಲ್ಡ್ ಆಗಿದೆ ಅಂದರೆ ಅಂದ್ಬಿಟ್ಟು ದೇಶದಲ್ಲಿ ಆಗಿರುವಂಥ ದೊಡ್ಡ ದೊಡ್ಡ ಡಿಸಿಷನ್ಸ್ನ ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ನಮಗೆ ಉಪಯೋಗ ಆಗಿದೆ ನಮ್ಮ ಕಮ್ಯುನಿಟಿಗೋಸ್ಕರ ಕೂಡ ಉಪಯೋಗ ಆಗಿದೆ ರೀಸೆಂಟ್ಲಿ 3 ಈವೆಂಟ್ಸ್ ಟ್ವಿಟರ್ ಕ್ಯಾಂಪೇನ್ ಮೂಲಕ ಆಗಿದೆ ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿಬಿಟ್ಟು ಒಂದೇನಾಗಿತ್ತು ಅಂದರೆ ಫಸ್ಟ್ ಪ್ರಯಾರ್ ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನೇಷನ್ ಸಿಗ್ತಾ ಇರಲಿಲ್ಲ ಗಲ್ಫಿಂದ ರಿಟರ್ನ್ ಬಂದವರಿಗೆ ಇಲ್ಲಿಗೆ ಪ್ರಯಾರಿಟಿ ಬೇಸ್ಡ್ ವ್ಯಾಕ್ಸಿನೇಷನ್ ಅಂತ ಇರಲಿಲ್ಲ ಆ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಿರೋದೆ ಗಲ್ಫ್ ಇಂದ ಯಾರು ಎಂಪ್ಲಾಯೀಸ್ ಇರ್ತಾರೆ ಅವರೊಂದು ಟ್ವಿಟರ್ ಕ್ಯಾಂಪೇನ್ ಶುರು ಮಾಡಿದರು ಆವಾಗ ಏನಾಗಿತ್ತು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿಬಿಟ್ಟು ಅದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಟ್ಯಾಗ್ ಮಾಡಿದ ನಂತರ ಪ್ರಯಾರಿಟಿ ವ್ಯಾಕ್ಸಿನೇಷನ್ ಅಂತ ಅಂದ್ಬಿಟ್ಟು ಅಜ್ಜರ್ಕರ್ ಹಾಸ್ಪಿಟಲ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡಿದರು ಸೊ ದಟ್ ವಾಸ್ ದ ನೇಚರ್ ಆಫ್ ದ ಟ್ವಿಟರ್ ಕ್ಯಾಂಪೇನ್ ಸೊ ನಾವು ಎಷ್ಟು ಜನ ಇದ್ದೀವಿ ಇದರಲ್ಲಿ 90% ಜನ ಟ್ವಿಟರಲ್ಲಿ ಇಲ್ಲ ಸೊ ನಾವು ಕೂಡ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕಂದ್ರೆ ಯಾಕಂದ್ರೆ ನನ್ನ ತಾಲೂಕು ಗ್ರೂಪಲ್ಲಿ 200-250 ಜನ ಇದ್ದೀವಿ ಹೌದಾ ಪ್ರತಿಯೊಂದು ತಾಲೂಕಲ್ಲಿ 200-200 ಜನ ಅಂದರೆ ತುಂಬ 1000 ಜನ ಆಗ್ತಾರೆ ಪ್ರತಿಯೊಬ್ಬರು ಟ್ವಿಟರ್ ಕ್ಯಾಂಪೇನ್ ಜಾಯ್ನ್ ಆಗಿದ್ರೆ ನಾವು ಒಂದು ರೆವಲ್ಯೂಷನ್ ತಗೊಂಡ್ಬರ್ಬೋದು ನಮ್ಮ ಕಮ್ಯುನಿಟಿಯಲ್ಲಿ ಮತ್ತು ಸೊಸೈಟಿಯಲ್ಲಿ ಕೂಡ ಓಕೆನಾ ಸೊ ಸೆಕೆಂಡ್ ಇನ್ಸಿಡೆಂಟ್ ಏನಾಗಿತ್ತು ಅಂದರೆ ಕೋವಿಡ್ ಟೈಮಲ್ಲಿ ಬಡ್ಕಳನ ಒಬ್ಬಳು ಪೇಷೆಂಟ್ ಇದು ಚಿಕ್ಕ ಮಗು ಅವಳು ಬಡ್ಕಳದಿಂದ ಟ್ರೀಟ್ಮೆಂಟ್ಗೋಸ್ಕರ ಮಂಗಳೂರಿಗೆ ಬರಬೇಕಾಗಿತ್ತು ಲಾಸ್ಟ್ ಇಯರ್ ನ್ಯೂಸ್ ಇದು ಬರಬೇಕಿದ್ದಿತ್ತು ಆವಾಗ ಏನಾಯಿತು ಆಸ್ಪತ್ರೆಯಲ್ಲಿ ಯಾಕಂದ್ರೆ ಬಾರ್ಡರ್ ಕ್ರಾಸ್ ಮಾಡಿ ಬರ್ತಾ ಇರಲಿಲ್ಲ ಬಟ್ ಸಮ್ ಆಫ್ ದೇ ಗಾಟ್ ದ ಪರ್ಮಿಷನ್ ಬಂದ್ಬಿಟ್ರು ಮಂಗಳೂರಲ್ಲಿ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿ ಎಲ್ಲ ಆಗಿತ್ತು ಆಗಿದ ನಂತರ ಸ್ವಲ್ಪ ದಿನ ನಂತರ ಅಲ್ಲಿ ಆ ಹಾಸ್ಪಿಟಲಲ್ಲಿ ಕೋವಿಡ್ ಸ್ಟ್ರಾಂಗ್ ಬಂತು ಸೊ ದೇ ಗಾಟ್ ಲಾಕ್ಡೌನ್ ಅಂಡ್ ಆಲ್ ಸೊ ಆವಾಗ ನಮ್ಮ ಡೆಕ್ಕನ್ ಹೆರಾಲ್ ಮತ್ತು ಪ್ರಜಾವಾಣಿ ಅಂತ ನ್ಯೂಸ್ ಪೇಪರ್ ಕೂಡ ಒಂದು ನ್ಯೂಸ್ ಹಾಕಿದ್ರು ಬಟ್ಕಳ ಮೂಲದ ಹುಡುಗಿ ತಮ್ಮ ಐಡೆಂಟಿಟಿಯನ್ನು ಹೈಡ್ ಮಾಡಿ ಟ್ರೀಟ್ಮೆಂಟ್ ತಗೊಂಡು ಹೋಗಿ ನಂತರ ಇಲ್ಲಿ ಕೋವಿಡ್ ಅಟ್ಯಾಕ್ ಆಗಿದೆ ಅಂತ ಅನ್ನುವಂಥದ್ದು ಸೊ ಆವಾಗ ಯಾವ ಥರ ಒಂದು ಹ್ಯಾಶ್ಟ್ಯಾಗ್ ರೇಸ್ ಮಾಡಿದ್ರು ಅಂದರೆ ಸ್ಟಾಪ್ ಡಿಫೇಮಿಂಗ್ ಬಡ್ಕಲ್ ಅಂತ ಅನ್ನುವಂಥ ಹ್ಯಾಶ್ಟ್ಯಾಗ್ ಮಾಡಿಬಿಟ್ಟು ಲ್ಯಾಕ್ಸ್ ಆಫ್ ಟ್ವೀಟ್ಸ್ ಬಂದಿತ್ತು ಆಫ್ಟರ್ ದ್ಯಾಟ್ ಡೆಕ್ಕನ್ ಹೆರಾಲ್ಡ್ ಆ್ಯಂಡ್ ಪ್ರಜಾಮಂಡಿಯ MDs ಏನಿದ್ದಾರೆ ಅವರು ಫಾರ್ಗಿವ್ ಲೆಟರ್ ಕೂಡ ಬರೆದಿದ್ರು ಅದ್ರ ಬಗ್ಗೆ ಮತ್ತು ಆರ್ಟಿಕಲ್ ಕೂಡ ಹಾಕಿದ್ರು ನ್ಯೂಸ್ ಪೇಪರಲ್ಲಿ ಸೊ ಅಷ್ಟು ಪವರ್ಫುಲ್ ಆಗಿದೆ ಸೊ ಇಡೀ ವರ್ಲ್ಡ್ ಯೂಸ್ ಮಾಡ್ತಾ ಇದೆ ಬಟ್ ನಾವು ನಮ್ಮ ಸಮುದಾಯದಲ್ಲಿ ತುಂಬ ಹಿಂದೆ ಇದೆ ಸೊ ಇಲ್ಲಿರುವಂಥ 60 people ಹೇಳ್ತಾ ಇದ್ದೀನಿ 1000 followers ಒಬ್ಬರಿಗಿದ್ರೆ 1000 ಜನರಿಗೆ ನಾವು ಆ್ಯಡ್ ಮಾಡಿದ ಹಾಗೆ ಆಗುತ್ತೆ ಇನ್ಶಾಅಲ್ಲಾ ಸೊ ಆದ್ದರಿಂದ ಟ್ವಿಟರ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಬಟ್ ಟ್ವಿಟರ್ಗೆ ನಿಮಗೆ ಇಮೇಲ್ ID ಬೇಕಾಗುತ್ತೆ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಇಮೇಲ್ ID ಇದ್ದರು ಆವಾಗಲೇ ಇನ್ಸ್ಟೆಂಟ್ಲಿ ಮಾಡಿ ಯಾರ ಜೊತೆ ಯಾರ ಹತ್ರ ಇಮೇಲ್ ID ಇಲ್ಲ ಇನ್ಶಾಅಲ್ಲಾ ಮತ್ತೆ ಕೂತ್ಕೊಂಡು ಆಫ್ಲೈನ್ ನಾವು ಕ್ರಿಯೇಟ್ ಮಾಡಿಸ್ಬಿಟ್ಟು ಜಾಯ್ನ್ ಮಾಡಿಸೋಣ ಅದರದ್ದು ಕೂಡ ನಾವು ಲಿಂಕ್ ಇದಕ್ಕಿಂತ ಮುಂಚೆ ಕಲಿಸಿದ್ದೀವಿ ಮೂರನೇ ಎಕ್ಸಾಂಪಲ್ ಯಾವುದಂದ್ರೆ ಕೊಡಗುವಲ್ಲಿ ಒಂದು ಪ್ರಾಫಿಟ್ ಡಿಫೇಮೇಷನ್ ಕೇಸ್ ಹಾಕಿದ್ರು ಆಯ್ತಾ ಯಾವ ನಾನ್ ಮುಸ್ಲಿಮ್ಸ್ ಒಬ್ರು ದೇ ಟಾಕ್ಡ್ ಬ್ಯಾಡ್ ಅಬೌಟ್ ಪ್ರಾಫಿಟ್ ಅವಾಗ ಏನಾಗಿತ್ತು ಕೇಸ್ ಕೂಡ ಪೊಲೀಸಲ್ಲಿ ತಗೊಂತಾ ಇರಲಿಲ್ಲ ಅವಾಗ ಗಲ್ಫ್ನಲ್ಲಿ ಇದ್ದವರು ಎಷ್ಟು ಬಿಲಾಂಗಿಂಗ್ ಟು ಸಮ್ ಆರ್ಗನೈಸೇಷನ್ಸ್ ದೇ ಕ್ರಿಯೇಟೆಡ್ ಅ ಸ್ಟ್ರಾಂಗ್ ಆ್ಯಕ್ಚುಲಿ ಒಂದು ಹ್ಯಾಶ್ಟ್ಯಾಗ್ ಕ್ಯಾಂಪೇನ್ ಶುರು ಮಾಡಿದ್ರು ಆ್ಯಂಡ್ ದೇ ಟ್ಯಾಗ್ಡ್ SP and DC ಆಫ್ ಕೊಡಗು ಡಿಸ್ಟ್ರಿಕ್ಟ್ ಅವಾಗ FIR ತಗೊಳಕ್ಕೆ ಅವ್ರು ಸ್ಟಾರ್ಟ್ ಮಾಡಿದರು ಸೊ ದೆರ್ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಈ ಥರ ಸೊ ಇದೊಂದು ಪ್ರೈಮರಿ ಕೈಂಡ್ ಆಫ್ ಅ ಸೆಷನ್ ಇಟ್ಸ್ ನಾಟ್ ಎ ಫುಲ್ ಪ್ರೂಫ್ ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳೋಕ್ಕೆ ಅವರು ಇನ್ಶಾಲ್ಲ ನಮ್ಮ ಒಂದು ಸೆಪ್ರೇಟ್ ವಾಟ್ಸಪ್ ಗ್ರೂಪ್ ಇದೆ ಟ್ವಿಟರ್ ಅಂತ ಅಂದ್ಬಿಟ್ಟು ಟ್ವಿಟರ್ ಕ್ಯಾಂಪೇನ್ ಅಂತ ಅನ್ನುವಂಥದ್ದು ಟ್ವಿಟರ್ ಒಕ್ಕೂಟ ಅನ್ನುವಂಥದ್ದು ಸೊ ವಿ ಹ್ಯಾವ್ ಪೀಪಲ್ ಹೂ ವಾಂಟ್ ಟು ಡೂ ದೀಸ್ ಕೈಂಡ್ ಆಫ್ ಕ್ಯಾಂಪೇನ್ಸ್ ಅಕ್ರಾಸ್ ದ ವರ್ಲ್ಡ್ ನಮ್ಮ ಕಮ್ಯುನಿಟಿಯಿಂದ ಸೊ ಇಫ್ ಯು ವಾಂಟ್ ಟು ಜಾಯ್ನ್ ಜಸ್ಟ್ ಟೆಕ್ಸ್ಟರ್ಸ್ ನಾವು ನಿಮ್ಮನ್ನು ಆ್ಯಡ್ ಮಾಡ್ತೀವಿ ಆ್ಯಂಡ್ ಯು ವಿಲ್ ಆಲ್ಸೋ ಬಿ ದ ಪಾರ್ಟ್ ಆಫ್ ದ ಕ್ಯಾಂಪೇನ್ಸ್ ಆ್ಯಂಡ್ ದ ಬೆನಿಫಿಟ್ ಟು ದ ಅವರ್ ಕಮ್ಯುನಿಟಿ ಇನ್ಶಾಅಲ್ಲಾ ಸಿನ್ಸ್ ದ ಟೈಮ್ ಇಸ್ ಅಪ್ ಜಜಾಕಲ್ಲಾ ಖೈರ್ ಫಾರ್ ಯುವರ್ ಟೈಮ್ ಅಸ್ಸಲಾಮು ಅಲೈಕುಮ್ ಎರಡನೇ ಸೆಷನ್ನು 2:30 ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಉಪಹಾರ ನಮಾಜ್ ಮತ್ತು ಉಪಹಾರ ಕೂಡ ವ್ಯವಸ್ಥೆ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಮುಗಿಸ್ಬಿಟ್ಟು ಸೆಕೆಂಡ್ ಸೆಷನ್ಗೆ ಇಲ್ಲಿಗೆ ಬರಬೇಕಾಗಿ ವಿನಂತಿ ಮಾಡ್ತೀವಿ